ಈಗ ನಿರ್ಮಾಪಕರ ಪಾರ್ಟ್ ಎಷ್ಟು ಎಷ್ಟು ಬಜೆಟ್ ಆಗಿತ್ತು ಪಟ್ಟು ಜಾಸ್ತಿ ಆಗಿದೆ ಸರ್ ಎಷ್ಟು ಪಟ್ಟು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಾರೆ ನಾವು ಸ್ವಲ್ಪ ಲೊಕೇಶನ್ಸ್ ಜಾಸ್ತಿ ಹೋಗಿರೋದ್ರಿಂದ ಜಾಸ್ತಿ ಆಗಿದೆ ಬಟ್ ಜಸ್ಟ್ ಬಿಕಾಸ್ ಇದು ಚೆನ್ನಾಗಾಯಿತು ಅಂತ ನಾವು ತುಂಬ ಅದಕ್ಕೆ ಡಿಫ್ರೆನ್ಸ್ ಮಾಡೋದಾಗ್ಲಿ ತುಂಬ ಒಂಥರ ನೀವು ಹೇಳಿದಾಗೆ ಗ್ರ್ಯಾಂಡ್ ಆಗಿ ಮಾಡೋದಾಗ್ಲಿ ಅಥವಾ ಬೇರೆ ಥರದ್ದು ಮಾಡಿಲ್ಲ ಅದು ಹೇಗೆ ಟ್ರೀಟ್ ಮಾಡಿದೀವಿ ಈ ಕಥೆನು ಹಾಗೆ ಟ್ರೀಟ್ ಮಾಡಿದ್ದೀವಿ ನಾವು ಯಾವಾಗಲೂ ಒಂದು ಸೀನ್ ಕಟ್ಟಬೇಕಾದ್ರೆ ಆ ಸೀನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಆ ಪಾತ್ರಕ್ಕೆ ಏನು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಹಾಗೆ ಟ್ರೀಟ್ ಮಾಡಿದ್ದೀವಿ ಅಂದರೆ ನೀವು ಏನು ಫ್ಲೇವರ್ ಇತ್ತು ಅದೇ ಫ್ಲೇವರ್ ಕ್ಯಾರಿ ಮಾಡಿದೀವಿ ಈಗ ಲವ್ ಮಾರ್ಕ್ಟಲ್ ಸಿನಿಮಾ ಜನರಿಗೆ ತುಂಬ ಇಷ್ಟ ಆಯಿತು ಅದೇ ಥರ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಸಿನಿಮಾ ಮಾಡೋರಿಗೆ ಹೊಸಬರಿಗೆ ಒಂದು ಇನ್ಸ್ಪೈರ್ ಮಾಡ್ತು ಈ ಥರ ಒಂದು ಡಿಸೆಂಟ್ ಅಲ್ಲಿ ಒಂದು ಒಳ್ಳೆ ಕತೆ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತ ಆ ಥರ ತುಂಬ ಜನ ಬರ್ತಾ ಇದ್ದಾರೆ ಹೇಳ್ತೀರಾ ಆ ಸೂತ್ರ ಸೂತ್ರ ಸರ್ ಇಷ್ಟೇ ಪ್ರಯತ್ನ ಹಾನೆಸ್ಟ್ ಆಗಿರ್ಬೇಕು ತುಂಬಾ ಹಾನೆಸ್ಟಿಯಿಂದ ಕೆಲಸ ಮಾಡ್ಬೇಕು ಆಮೇಲೆ ಅಂದ್ರೆ ಗ್ರಾಂಟೆಡ್ ಆಗಿ ತಗೋಬಾರ್ದು ಅಂದ್ರೆ ಪ್ಲೇ ಡೈಲಾಗ್ ಸಿನ್ ಅಂದ್ರೆ ಅಂದ್ರೆ ಒಂದು ಸಿನಿಮಾ ಮೀಡಿಯಂ ಏನಿದೆ ಇದು ತುಂಬಾ ಜನಕ್ಕೆ ರೀಚ್ ಆಗುವಂತದ್ದು ಸೊ ಒಂದು ಜವಾಬ್ದಾರಿಯಿಂದ ಮಾಡ್ಬೇಕು ಆ ಅಂದ್ರೆ ಸಿನಿಮಾ ಮಾಡಕ್ಕೆ ನಮ್ಗೊಂದೊಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು ಅಥವಾ ಏನೋ ಒಂದು ಕಥೆ ಇದೆ ಮಾಡ್ಬಿಡೋಣ ಜೋಶಲ್ಲಿ ಹಾಗಲ್ಲ ಸಿನ್ಮಾ ಅಂದರೆ ಒಂದು ಕನ್ವಿಕ್ಷನ್ ಇಟ್ಕೊಂಡು ನಾವು ಹೇಳೋ ಅಂಥ ಕಥೆನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಇದಿರಬೇಕು ಆ್ಯಂಡ್ ಹಾನೆಸ್ಟಿ ಇರಬೇಕು ಎಫರ್ಟಲ್ಲಿ ಡೆಫಿನೆಟ್ಲಿ ಅಂದರೆ ಬಜೆಟಿಂದನೇ ಸಿನಿಮಾ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ಸುಳ್ಳು ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಡೆಡಿಕೇಶನ್ ನಿಮ್ಗೆ ಎಷ್ಟು ಕನ್ವಿಕ್ಷನ್ ಇದೆ ಆ ಸಿನಿಮಾ ಮೇಲೆ ಅನ್ನೋದ್ರ ಮೇಲೆ ಸಿನಿಮಾ ಮಾಡಬೇಕು ಸಿ ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಾವು ನೋಡ್ತೀವಿ ಫ್ಯಾಂಟಸಿ ಸಿನ್ಮಾಗಳು ಖುಷಿ ಆಗುತ್ತೆ ಬಟ್ ನಮ್ಮ ಚೌಕಟ್ಟಲ್ಲಿ ನಮ್ಮ ಲಿಮಿಟಲ್ಲಿ ನಾವು ಯಾವ ಕತೆ ಹೇಳ್ಬೋದು ಚೆನ್ನಾಗಿ ಅದನ್ನು ನಾವು ಮಾಡಬೇಕು ಸರಿ ಈಗ ಪಾರ್ಟ್ ಒನ್ ಅಲ್ಲಿ ತುಂಬಾ ಡಿಸೆಂಟ್ ಆಗಿ ನೋಡಿದ್ರೆ ನಮ್ಗೆ ಏನಂದ್ರೆ ಆ ನ್ಯಾಚುರಾಲಿಟಿ ಕಾಣ್ತಾ ಇತ್ತು ಇಲ್ಲಿ ಬಜೆಟ್ ಜಾಸ್ತಿ ಆಗಿದ್ರಿಂದ ಆ ಅದ್ದೂರಿತನ ಆಡ್ ಆಗಿರೋದ್ರಿಂದ ಆ ನ್ಯಾಚುರಾಲಿಟಿಗೆ ಏನಾದ್ರು ಧಕ್ಕೆ ಬರುತ್ತಾ ಅಂತ ಅನ್ಸ್ತಾ ನಾವು ಯಾವ ಪ್ಯಾಟರ್ನ್ ಅಲ್ಲಿ ಶೂಟ್ ಮಾಡಿದೀವಿ ಹೇಗೆ ಅದನ್ನ ಟ್ರೀಟ್ ಮಾಡಿದೀವಿ ಹಾಗೆ ಮಾಡಿದೀವಿ ಅದ್ದೂರಿತನ ಎಲ್ಲೂ ನಾವ್ ತರಕಾರಿ ಟ್ರೈ ಮಾಡಿಲ್ಲ ಬರೀ ಸಾಂಗ್ನಲ್ಲಿ ನಮಗೆ ನಿನದೇನೇ ಸಾಂಗ್ ಸಾಂಗ್ಗೋಸ್ಕರ ನಾವು ತುಂಬ ನೇಚರ್ ಅಲ್ಲಿ ಶೂಟ್ ಮಾಡಬೇಕು ಅಂತ ತುಂಬ ಕಡೆ ಹೋದ್ವಿ ಲಡಾಖೆಲ್ಲ ಹೋದ್ವಿ ಆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅದನ್ನು ನಾವು ಟ್ರೇಲರಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಬಿಕಾಸ್ ಪಾತ್ರಗಳ ಬಗ್ಗೆ ಡೈಲಾಗ್ಸ್ ಅಥವಾ ಕಾಮಿಡಿ ಏನೂ ಬಿಟ್ಕೊಡೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಜನ ಅದನ್ನ ಕೇಳ್ತಿದ್ದಾರೆ ಕಾಮಿಡಿ ಟ್ರೇಲರಲ್ಲಿಲ್ಲ ಅಂತ ಇನ್ನೊಂದೇನು ಅಂತಂದರೆ ನಾವು ಕೊಟ್ಟಿರೋ ಎಮೋಷನ್ ಅಥವಾ ಎಮೋಷ್ನಲ್ ಡೈಲಾಗ್ಸ್ನೇ ಜನ ಚೆನ್ನಾಗಿ ಕ್ಯಾರಿ ಮಾಡ್ತಿದ್ದಾರೆ ಯಾವಾಗಲೂ ಕಾಮಿಡಿನೇ ವರ್ಕ್ ಆಗುತ್ತೆ ಅಂತಲೂ ಏನಲ್ಲ ಅಂದರೆ ಹ್ಯೂಮನ್ ಎಮೋಷನ್ಸ್ಗಿಂತ ದೊಡ್ಡದು ಯಾವುದೂ ಇಲ್ಲ ಸೊ ಹಾಗೆ ಅಂದರೆ ನ ಜನ ಚೆನ್ನಾಗಿ ತಗೋತಾರೆ ಅಂತ ಅನ್ಸುತ್ತೆ ಕಾಮಿಡಿ ನಾವು ಇಟ್ಟಿಲ್ಲ ಬಿಕಾಸ್ ಅದನ್ನ ಇಡ್ತಾ ಹೋದರೆ ತುಂಬ ನಾವು ಬಿಟ್ಕೊಟ್ಟಂಗೆ ಆಗುತ್ತೆ ಅಂತ ಆ್ಯಂಡ್ ಆಡಿಯನ್ಸ್ಗೆ ಅದು ಕರೆಕ್ಟ್ ಅನ್ಸುತ್ತೆ ಥಿಯೇಟ್ರಲ್ಲಿ ಸಿನಿಮಾ ನೋಡಾದ್ಮೇಲೆ ಇವರು ಸಸ್ಪೆನ್ಸ್ ಬಿಟ್ಕೊಡ್ದೆ ಇದ್ದಿದ್ದು ಒಳ್ಳೆಯದಾಯಿತು ಅಂದರೆ ಥಿಯೇಟ್ರಲ್ಲಿ ಅದು ಕಿಕ್ ಕೊಡುತ್ತೆ ಮಜಾ ಕೊಡುತ್ತೆ tyler